ಹಲೋ ಎವ್ರಿವನ್, ದಿಸ್ ಇಸ್ ಜೆ ಪಾಠ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ವಾಟ್ಸಪ್ನಲ್ಲಿ ಬಂದಿರುವಂಥ ಹೊಸ ಅಪ್ಡೇಟ್ನ ಬಗ್ಗೆ ಮಾತಾಡೋಣ. ಅದು ಕೂಡ ಕಮ್ಯುನಿಟೀಸ್ ಅನ್ನುವಂಥ ಒಂದು ಅಪ್ಡೇಟು. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು. ಮೊಟ್ಟ ಮೊದಲು ಕಮ್ಯುನಿಟೀಸ್, ವಾಟ್ಸಪ್ ಕಮ್ಯುನಿಟೀಸ್ ಅಂತಂದರೆ ಅದರಲ್ಲಿ ಹಲವಾರು ಗ್ರೂಪ್ಗಳನ್ನ ಒಂದೇ ಒಂದು ಕಮ್ಯುನಿಟಿನಲ್ಲಿ ಹಾಕಿ ನಾವೊಂದು ಮೆಸೇಜ್ ಮಾಡಿದರೆ ಎಲ್ಲ ಗ್ರೂಪ್ಗಳಿಗೂ ಹೋಗೋ ಹಾಗೆ ಮಾಡೋದು. ಒಂದಕ್ಕಿಂತ ಅಧಿಕ ಗ್ರೂಪ್ಗಳನ್ನ ಒಂದೇ ಕಮ್ಯುನಿಟಿಯಲ್ಲಿ ಸೇರಿಸೋದು, ಹೇಗೆ ಯಾವ ರೀತಿ ಅನ್ನೋ ಎಲ್ಲ ವಿಷಯವನ್ನು ಇವತ್ತು ಹೇಳ್ತೀನಿ ನೋಡಿ. ಇಲ್ಲಿ ಮೊಟ್ಟ ಮೊದಲು ವಾಟ್ಸಪ್ನಲ್ಲಿ ಇಲ್ಲಿ ಒಂದು ಐಕಾನ್ ಬಂದಿದೆ, ಒಂದು ಚಾಟ್ಸ್ ಅನ್ನುವಂಥ ಆಪ್ಷನ್ ಪಕ್ಕದಲ್ಲಿ ಕ್ಯಾಮ್ರಾ ಆಪ್ಷನ್ ಅನ್ನೋದು ಮೇಲೆ ಇಲ್ಲಿ ಹೋಗಿದೆ. ಇಲ್ಲಿ ಚಾಟ್ಸ್ ಪಕ್ಕದಲ್ಲಿ ಇರುವಂಥ ಇಲ್ಲಿ ಕಮ್ಯುನಿಟೀಸ್ ಅನ್ನುವಂಥ ಆಪ್ಷನ್ ಮೇಲೆ ಈ ರೀತಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ಬೋದು ಸ್ಟಾರ್ಟ್ ಯುವರ್ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನಾವು ಸ್ಟಾರ್ಟ್ ಯುವರ್ ಕಮ್ಯುನಿಟಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಾವು ಇಲ್ಲಿ ಗ್ರೂಪ್ಗಳನ್ನ ಇಲ್ಲಿ ಒಂದು ಸೇರಿಸ್ಕೋಬೋದು. ಇಲ್ಲಿ ಒಂದು ಮೊದಲು ಹೆಸರು ಕೊಡಬೇಕು ಆ ಕಮ್ಯುನಿಟಿಗೆ, ನಾವು ಯಾವ ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಇಲ್ಲಿ ಅದರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನ ಬರಿಬೋದು. ಇಲ್ಲದೆ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಹಾಗೆ ನಾನು ಬರೆದ್ಬಿಟ್ಟು ಇಲ್ಲಿ ಮುಂದೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋನು ಕೂಡ ಸೆಟ್ ಮಾಡ್ಕೋಬೋದು. ಅದಕ್ಕೆ ಮಾಡಿಬಿಟ್ಟು ಇಲ್ಲಿ ಮುಂದೆ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಈಗ ಗ್ರೂಪ್ ಸೇರಿಸ್ಬೇಕು, ಈಗ ಕಮ್ಯುನಿಟಿ ಅನ್ನೋದು ಕ್ರಿಯೇಟ್ ಆಗಿದೆ. ಇಲ್ಲಿ ಗ್ರೂಪ್ನ ಸೇರಿಸ್ಬೇಕು ಅಂದರೆ ಮೊಟ್ಟ ಮೊದಲು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ ಅಂತ ಒಂದು ಆಪ್ಷನ್ ಮೇಲುಗಡೆ ಇದೆ. ಹಾಗೆ ಇನ್ನು ಮೇಲುಗಡೆ ಕ್ರಿಯೇಟ್ ಅ ಗ್ರೂಪ್ ನ್ಯೂ ಗ್ರೂಪ್ ಅಂತ ಇದೆ. ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಕೂಡ ನಾವು ಇಲ್ಲಿ ಸೇರಿಸ್ಬೋದು. ಇಲ್ಲಿ ನೋಡಿ, ಹೊಸ ಗ್ರೂಪ್ನ ಇಲ್ಲಿಂದ ನಾವು ಒಂದು ಇಲ್ಲಿ ಗ್ರೂಪ್ಗೆ ಹೆಸರು ಕೊಟ್ಬಿಟ್ಟು ಇಲ್ಲಿ ಹೊಸ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಡಿಸಪೇರಿಂಗ್ ಮೆಸೇಜ್ ಅಂತ. ಆ ಗ್ರೂಪ್ಗೆ ಒಂದು ಡಿಸಪೇರಿಂಗ್ ಮೆಸೇಜ್ ಸೆಟ್ಟಿಂಗ್ಸ್ ಕೂಡ ನಾವು ಮಾಡ್ಕೋಬೋದು. ಎಷ್ಟು ದಿನಕ್ಕೆ ಇದು ಆಟೋಮೆಟಿಕ್ಕಾಗಿ ಮೆಸೇಜ್ ಡಿಲ್ಟ್ ಆಗಬೇಕು ಅನ್ನೋಂಥದ್ದು ಕೂಡ ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಗ್ರೂಪ್ನ ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು ಒಂದು ಗ್ರೂಪ್ ಅನ್ನೋದು ಕ್ರಿಯೇಟ್ ಆಗಿದೆ. ಈಗ ಕ್ರಿಯೇಟ್ ಆಗಿಬಿಟ್ಟು ಇಲ್ಲಿ ಕಮ್ಯುನಿಟಿನಲ್ಲಿ ಆ್ಯಡ್ ಆಗಿದೆ. ಹಾಗೆ ಇಲ್ಲಿ ಎಕ್ಸೈಟಿಂಗ್ ಗ್ರೂಪ್ ಅಂತ ಏನಿದೆ ಆ ಗ್ರೂಪ್ನ ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಒಂದು ನಿಮಿಷ, ಆ್ಯಡ್ ಎಕ್ಸಿಸ್ಟಿಂಗ್ ಗ್ರೂಪ್ ಅಂತ ಏನಿದೆ ಅದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಗ್ರೂಪನ್ನು ಕ್ರಿಯೇಟ್ ಮಾಡಿರೋಂಥ ನಮ್ಮ ಒಂದು ಯಾವ್ಯಾವ ಗ್ರೂಪ್ನಲ್ಲಿ ನಾವು ಇದ್ದೀವಿ ಆ ಎಲ್ಲ ಗ್ರೂಪ್ಗಳು ಇಲ್ಲಿ ಶೋ ಆಗುತ್ತೆ. ನಾನು ಈಗ ಒಂದೇ ಗ್ರೂಪ್ನಲ್ಲಿ ಇಲ್ಲಿ ಇದ್ದೀನಿ, ಅದಕ್ಕಾಗಿ ಇಲ್ಲಿ ಒಂದೇ ಗ್ರೂಪ್ ಕಾಣ್ತಾ ಇದೆ. ಅದನ್ನು ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನಂತರದಲ್ಲಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ವೆಲ್ಕಮ್ ಟು ದ ಕಮ್ಯುನಿಟಿ ಅಂತ ಬಂದಿದೆ, ಅಂದರೆ ಕಮ್ಯುನಿಟಿ ಅನ್ನೋದು ಕ್ರಿಯೇಟ್ ಆಗಿದೆ ಸಕ್ಸಸ್ಫುಲ್ಲಾಗಿ. ವ್ಯೂ ಕಮ್ಯುನಿಟಿ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಅದರಲ್ಲಿ ಯಾವ್ಯಾವ ಒಂದು ಗ್ರೂಪ್ಗಳಿದೆ ಮತ್ತು ಏನೇನು ಎಲ್ಲ ಪ್ರೊಫೈಲ್ ಫೋಟೋ ಏನಿದೆ, ಹೆಸರು, ಡಿಸ್ಕ್ರಿಪ್ಷನ್ ಏನಿದೆ ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ನಂತರದಲ್ಲಿ ಇಲ್ಲಿಂದನೇ ಇಲ್ಲಿ ಕೆಳಗಡೆ ನೋಡ್ಬೋದು ಆ್ಯಡ್ ಗ್ರೂಪ್ ಅನ್ನೋಂಥ ಆಪ್ಷನ್ ಕೂಡ ನಿಮಗೆ ಕಾಣುತ್ತೆ. ಅಲ್ಲಿಂದ ಇನ್ನೂ ಹೆಚ್ಚಿನ ಒಂದು ಗ್ರೂಪ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರದಲ್ಲಿ ಇನ್ವೈಟ್ ಮೆಂಬರ್ಸ್ ಅಂತ ಇದೆ. ಇಲ್ಲಿ ಲಿಂಕ್ ಒಂದು ಲಿಂಕ್ ಬರುತ್ತೆ, ಆ ಲಿಂಕ್ ಮೂಲಕ ಬೇರೆಯವರು ಕೂಡ ಈ ಒಂದು ಕಮ್ಯುನಿಟಿಗೆ ಜಾಯ್ನ್ ಆಗೋ ಹಾಗೆ ಇನ್ವೈಟ್ನ ನಾವು ಕಳಿಸ್ಬೋದು, ಇನ್ವಿಟೇಷನ್ನ ಕಳಿಸ್ಬೋದು. ಇಲ್ಲಿ ನೋಡ್ಬೋದು ಈಗ ನಮ್ಮ ಒಂದು ಕಮ್ಯುನಿಟಿ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿದೆ. ಕೆಳಗಡೆ ಎರಡು ಗ್ರೂಪ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಅವ್ರಿಗೂ ಕೂಡ ಇದು ನೋಟಿಫಿಕೇಷನ್ ಹೋಗಿರುತ್ತೆ, ಇವರು ಹೀಗೆ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡ್ಬೋದು ಚಾಟ್ಸ್ನಲ್ಲಿ ಬಂದ ಮೇಲೆ ಇಲ್ಲಿ ನೋಡ್ಬೋದು ಮೇಲುಗಡೆ ಈ ಗ್ರೂಪ್ ಹಾಗೂ ಇಲ್ಲಿ ಟ್ಯಾಕ್ ಅಂತ ಏನಿದೆ ಅದು ಕಮ್ಯುನಿಟಿ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಕಮ್ಯುನಿಟಿನ ಕ್ರಿಯೇಟ್ ಮಾಡ್ಬೋದು. ನೋಡ್ಬಿಟ್ಟು ನೋಡಿ, ಇಲ್ಲಿ ಈ ರೀತಿ ಒಂದು ಗ್ರೂಪ್ ಟೈಪ್ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಯು ಕ್ರಿಯೇಟೆಡ್ ಕಮ್ಯುನಿಟಿ ಅಂತ ಬಂದಿದೆ. ಹಾಗೆ ನಾವು ಯಾವ ಗ್ರೂಪ್ಗಳನ್ನ ಆ್ಯಡ್ ಮಾಡಿರ್ತೀವಿ, ಏನೇನೆಲ್ಲ ಇಲ್ಲಿ ಬರುತ್ತೆ, ಇಲ್ಲಿಂದ ನಾವು ಏನು ಮೆಸೇಜ್ ಮಾಡ್ತೀವಿ, ಮೆಸೇಜ್ ಮಾಡಿದರೆ ಆ ಕಮ್ಯುನಿಟಿನಲ್ಲಿ ಒಂದು ಎಷ್ಟು ಗ್ರೂಪ್ಗಳಿದೆ ಎಲ್ಲ ಗ್ರೂಪ್ನಲ್ಲೂ ಕೂಡ ಈ ಮೆಸೇಜ್ ಅನ್ನೋದು ಸೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಾನು ಮೆಸೇಜ್ ಕೂಡ ಮಾಡಿದ್ದೀನಿ. ಈ ರೀತಿ ನಾವು ಕಮ್ಯುನಿಟಿನ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಹಲವಾರು ಗ್ರೂಪ್ಗಳನ್ನ ಒಂದೇ ಒಂದು ಸೂರಿನಲ್ಲಿ ಸೇರಿಸ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿಂದ ಅವ್ರು ಏನಾದರೂ ರಿಪ್ಲೈ ಮಾಡಿದರೂ ಕೂಡ ಇದೇ ಕಮ್ಯುನಿಟಿನಲ್ಲಿ ಬರುತ್ತೆ. ಈ ರೀತಿ ಸ್ನೇಹಿತರೆ ನಾವು ಕಮ್ಯುನಿಟಿನ ಯೂಸ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್.